ಮಲಪ್ರಭಾ ನದಿ ನವಿಲು ತೀರ್ಥ ಅಣೆಕಟ್ಟಿನಿಂದ 12,000 to 15,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ನವಿಲು ತೀರ್ಥ ಮಲಪ್ರಭಾ ಅಣೆಕಟ್ಟಿಗೆ ಒಳಹರಿವು ಬಹಳ ಹೆಚ್ಚುತ್ತಿರುವುದರಿಂದ ಅಣೆಕಟ್ಟಿನ ಸುರಕ್ಷತೆ, ಅಣೆಕಟ್ಟಿನಲ್ಲಿರುವ ನೀರು, ಮಲಪ್ರಭಾ ನದಿಗೆ ಮತ್ತೆ ನೀರು ಬಿಡಲಾಗಿದೆ. ನದಿ ಪಾತ್ರದಲ್ಲಿರುವ ಸಾರ್ವಜನಿಕರಿಗೆ ಎಚ್ಚರ. ಮಲಪ್ರಭಾ ಅಣೆಕಟ್ಟಿನ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದನ್ನು ಪರಿಗಣಿಸಿ ಅಣೆಕಟ್ಟಿನ ಮಟ್ಟವು 2,079.50 ಅಡಿಗಳು ಪೂರ್ಣ ಮಟ್ಟಕ್ಕೆ ವಿರುದ್ಧವಾಗಿ 2,075.84 ಅಡಿಗಳಿಗೆ ತಲುಪಿದೆ. ಮಲಪ್ರಭಾ ಅಣೆಕಟ್ಟಿಗೆ ಪ್ರಸ್ತುತ ಒಳಹರಿವು 24,400 ಕ್ಯೂಸೆಕ್ ಆಗಿದೆ. ಅಣೆಕಟ್ಟಿನ ಮಟ್ಟವನ್ನು ಕಾಯ್ದುಕೊಳ್ಳಲು ಮಲಪ್ರಭಾ ನದಿಗೆ ನೀರು ಬಿಡುಗಡೆಯನ್ನು ಹೆಚ್ಚಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಇಂದು 1/8/2024 ಸಂಜೆ 4 ಗಂಟೆಗೆ 12,000 ಕ್ಯೂಸೆಕ್ನಿಂದ 15,000 ಕ್ಯೂಸೆಕ್ ಕ್ರಮೇಣವಾಗಿ ಹೆಚ್ಚು ಮಾಡಲಾಗಿದೆ. ಮಲಪ್ರಭಾ ಜಲಾನಯನ ನದಿ ದಡದಲ್ಲಿದ್ದವರು ಜಾಗೃತರಾಗಿರಿ, ಎಚ್ಚರ.